ಹೋಗೋಣ. ನಗಬೇಕು ನಗಿಸಬೇಕು ಇದೇ ನನ್ನ ಧರ್ಮ, ನಗಲಾರೆ ಅಳುವೆ ಎಂದರೆ ಅದು ನಿಮ್ಮ ಕರ್ಮ. ಎಂ ಆರ್ ವಿಠಲ್ ಅವರ ನಕ್ಕರೆ ಅದೇ ಸ್ವರ್ಗ ಚಿತ್ರದ ನಗುವಿನ ಮಹತ್ವ ಹೇಳುವ ಈ ಹಾಸ್ಯಮಯ ಹಾಡಿಗೆ ನಟಿಸಿದ್ದವರು ಹಾಸ್ಯ ಚಕ್ರವರ್ತಿ ನರಸಿಂಹರಾಜುರವರು. ಈ ಚಿತ್ರ ನರಸಿಂಹರಾಜು ಅವರ ಪಾಲಿಗೆ ಅತ್ಯಂತ ಮಹತ್ವದ್ದು. ನೀವೇನು ಓದ್ತಾ ಇದ್ದೀರಾ? ಕನ್ನಡ ಎಂ ಎ. ಓಹೋ, ಕನ್ನಡ ಎಂ ಎನಾ? ವೆರಿ ಗುಡ್. ನೀವು? ನಾನು ಪ್ಯೂರ್ ಇಂಗ್ಲಿಷ್ ಎಂ ಎ. ಇದು ಅವರ 100ನೇ ಚಿತ್ರ ಮಾತ್ರವಲ್ಲ, ಅವರು ಈ ಚಿತ್ರದಲ್ಲಿ ನಾಯಕರೂ ಕೂಡ. 1966-67 ರಾಜ್ಯ ಪ್ರಶಸ್ತಿಯ ಪರಿಪಾಠ ಆರಂಭವಾಯಿತು. ಆ ವರ್ಷ ದ್ವಿತೀಯ ಅತ್ಯುತ್ತಮ ಚಿತ್ರವಾಗಿ ಈ ಚಿತ್ರ ಆಯ್ಕೆಯಾಯಿತು. ಪ್ರಥಮ ಪ್ರಶಸ್ತಿ ಯಾವ ಚಿತ್ರಕ್ಕೂ ಸಿಗಲಿಲ್ಲ, ಹಾಗಾಗಿ ನಕ್ಕರೆ ಅದೇ ಸ್ವರ್ಗ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಮಹತ್ತರವಾದುದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮೊದಲು ಹಾಡಿದ ಕನ್ನಡ ಚಿತ್ರವೂ ಇದೆ. 1923 ಜುಲೈ 24 ನರಸಿಂಹರಾಜುರವರು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಹುಟ್ಟಿದ್ದು. ಇವರ ತಂದೆ ರಾಮರಾಜು, ತಾಯಿ ವೆಂಕಟಲಕ್ಷ್ಮ. ಅದಾಗ ಎಳೆ ವಯಸ್ಸಿನ ಹುಡುಗರಿಗೆಲ್ಲ ರಂಗಭೂಮಿಯ ಗೀಳು. ನರಸಿಂಹರಾಜು ಕೂಡ ಈ ಗೀಳಿನಿಂದ ಹೊರತಾದವರಲ್ಲ. ರಂಗಭೂಮಿಯ ಆಸಕ್ತಿ ಅಪಾರವಾಗಿದ್ದರೂ ಅಕ್ಷರ ಕಲಿಯಲಿಲ್ಲ. ಸಿ ಬಿ ಮಲ್ಲಪ್ಪನವರ ಶ್ರೀ ಚಂದ್ರಮೌಳೇಶ್ವರ ನಾಟಕ ಕಂಪನಿ ಸೇರಿದರು. ಅದೇ ಇವರ ಪ್ರಥಮ ಮೆಟ್ಟಿಲು. ಈ ಕಂಪನಿ ಸೇರಿದ ನಂತರ ನರಸಿಂಹರಾಜು ಓದುವುದು ಮತ್ತು ಬರೆಯುವುದನ್ನು ಕಲಿತರಂತೆ. ಆ ನಂತರದಲ್ಲಿ ತಮ್ಮದೇ ನಾಟಕ ತಂಡ ಕಟ್ಟಿದರು. ಅದನ್ನು ನಡೆಸುವುದು ಕಷ್ಟವಾದಾಗ ಬೇರೆ ಬೇರೆ ಕಂಪನಿಗಳನ್ನು ಸೇರಿದರು. ಕಡೆಗೆ ಇವರು ನೆಲೆ ನಿಂತಿದ್ದು ವೀರಣ್ಣನವರ ಗುಬ್ಬಿ ಕಂಪನಿಯಲ್ಲಿ. ಕನ್ನಡದ ಸಾವಿರಾರು ನಟರಿಗೆ ಕೆಲಸ ನೀಡಿ ಅನ್ನ ಹಾಕಿ ಬೆಳೆಸಿದಂತಹ ಗುಬ್ಬಿ ಕಂಪನಿ ನರಸಿಂಹರಾಜು ಅವರ ಪಾಲಿಗೂ ತವರು ಮನೆಯಾಯಿತು. ವಿಚಿತ್ರ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ನರಸಿಂಹರಾಜು ಇಬ್ಬರೂ ಬೆಳ್ಳಿ ತೆರೆಗೆ ಪ್ರವೇಶ ಮಾಡಿದ್ದು ಒಂದೇ ಚಿತ್ರದ ಮೂಲಕ. ಆ ಚಿತ್ರವೇ ಬೇಡರ ಕಣ್ಣಪ್ಪ. ಅವತಾರ ಪೂರ ಆಗಿಲ್ಲ, ಆಗಿದ್ರೆ ಮಾತಾಡ್ತಿದ್ದ. ಗೊತ್ತಾಯ್ತು ಗೊತ್ತಾಯ್ತು, ಎಲ್ಲೋ ನಮ್ಮ ಅಪ್ಪ ಹತ್ರ ಯುದ್ಧ ಮಾಡೋದಕ್ಕಿರಬಹುದು. ಈ ಅವತಾರ ಯಾವುದೋ ದೇವರು, ಈ ಕಲ್ಲೇ ಕಲ್ಲು, ಕೈ ಇಲ್ಲ ಕಾಲಿಲ್ಲ, ಕಣ್ಣಿಲ್ಲ ಕಿವಿ ಇಲ್ಲ, ಮೂಗಂತೂ ಇಲ್ಲವೇ ಇಲ್ಲ. ಹೇಳಿದಿನೆಲ್ಲ ಹೇಗಯ್ಯ ಕೊಡುತ್ತೆ? ನಮ್ಮ ಮನೆ ಪಟ್ಟದಲ್ಲಾದ್ರೂ ಎಲ್ಲ ಇದೆ. ರಾಜ್ಕುಮಾರ್ ಮತ್ತು ನರಸಿಂಹರಾಜು ಇಬ್ಬರು ಬೇಡರ ಕಣ್ಣಪ್ಪ ನಿರ್ಮಿಸುವಾಗ ಗುಬ್ಬಿ ಕಂಪನಿಯ ಕಲಾವಿದರೇ. ನಿರ್ದೇಶಕ ಎಚ್ ಎಲ್ ಎನ್ ಸಿಂಹ ಅವರು ಇವರಿಬ್ಬರ ಜೊತೆಗೆ ಪಂಡರಿಬಾಯಿ, ಜಿ ವಿ ಅಯ್ಯರ್ರಂತಹ ಕಲಾವಿದರನ್ನು ಆಯ್ಕೆ ಮಾಡಿದ್ದರು. ಹಾಗಾಗಿ ಬೇಡರ ಕಣ್ಣಪ್ಪ ಒಂದು ರೀತಿಯಲ್ಲಿ ಪ್ರತಿಭಾ ಖಜಾನೆಯನ್ನೇ ತೆರೆದಿಟ್ಟ ಚಿತ್ರ. ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಎರಡು ಹಾಡುಗಳನ್ನು ನರಸಿಂಹರಾಜು ಅವರ ಮೇಲೆ ಚಿತ್ರೀಕರಿಸಲಾಗಿದೆ. ಈ ಚಿತ್ರ ಮಾತ್ರವಲ್ಲ, ಆ ಕಾಲದಲ್ಲಿ ಅಂದರೆ 60ರ ದಶಕದಲ್ಲಿ ನರಸಿಂಹರಾಜು ನಟಿಸಿದ ಚಿತ್ರಗಳಲ್ಲೆಲ್ಲ ಅವರಿಗೊಂದು ಹಾಡು ಕಡ್ಡಾಯವಾಗಿ ಇರುತ್ತಿತ್ತು. ರತ್ನಮಂಜರಿ ಚಿತ್ರದ ಈ ಹಾಡು ಇನ್ನೊಂದು ಉದಾಹರಣೆ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಎಲ್ಲಿ ಯಾರು ಬರರು, ಬದುಕಿದ ಜನರು ಎಲ್ಲಿ ಯಾರು ಬರರು, ಬಂದವರು ಬದುಕಲಾರು. ಈ ಮಾತನ್ನು ಹೇಳಲು ಕಾರಣವಿದೆ. ಆ ಕಾಲದಲ್ಲಿ ನಾಯಕನಿಗಿಂತ ಹೆಚ್ಚಿಗೆ ಬೇಡಿಕೆ ಇದ್ದುದು ಹಾಸ್ಯ ನಟರಿಗೆ. ನರಸಿಂಹರಾಜು ಆ ರೀತಿಯ ಒಂದು ವರ್ಚಸ್ಸನ್ನು ಸೃಷ್ಟಿ ಮಾಡಿದ್ದರು. ಸತ್ಯ ಹರಿಶ್ಚಂದ್ರ ಚಿತ್ರದಲ್ಲಿ ಹರಿಶ್ಚಂದ್ರನನ್ನು ಎಡೆಬಿಡದೆ ಕಾಡುವ ನಕ್ಷತ್ರಿಕನ ಪಾತ್ರವಂತೂ
ಇವತ್ತಿಗೂ ನೆನಪಿನಲ್ಲಿ ಉಳಿಯುವಂತಹದು. ಸತ್ಯ ಹರಿಶ್ಚಂದ್ರ, ರತ್ನಮಂಜರಿ, ರಣಧೀರ ಕಂಠೀರವ, ಅಮರಶಿಲ್ಪಿ ಜಕಣಾಚಾರಿ, ಬಂಗಾರದ ಹೂವು, ಲಗ್ನಪತ್ರಿಕೆ ಹಾಗೂ ಮೊದಲಾದ ಚಿತ್ರಗಳಲ್ಲಿ ಅತ್ಯದ್ಭುತ ಹಾಸ್ಯ ನಟರಾಗಿ ವಿಜೃಂಭಿಸಿದರೆ, ಅಂದಾಗೆ ನಾಳೆ ದಿವಸ ನನ್ನ ನೋಡೋದಕ್ಕೋಸ್ಕರ ರಂಭಾಟ ಹಾಕಿದ್ರು ಪ್ರೊಪ್ರೈಟರ್ ವಸಂತ ಏನವರು, ಚೀಫ್ ಜಸ್ಟಿಸ್ ನಾಗಭೂಷಣ್, ಅಲ್ಲಿಂದ ಸಾಲಿಗಾಮ ಶ್ಯಾಮಣ್ಣ ಇವರೆಲ್ಲ ನನ್ನ ನೋಡೋಕ್ಕೋಸ್ಕರ ಬರ್ತಾ ಇದ್ದಾರೆ. ನಕ್ಕರೆ ಅದೇ ಸ್ವರ್ಗ, ಹೇಮರೆಡ್ಡಿ ಮಲ್ಲಮ್ಮ ಚಿತ್ರಗಳಲ್ಲಿ ನಾಯಕರಾಗಿ ಕಾಣಿಸಿಕೊಂಡಿದ್ದರು. ಪ್ರೊಫೆಸರ್ ಹುಚ್ಚೂರಾಯ ಇವರೇ ನಿರ್ಮಿಸಿ ನಾಯಕರಾಗಿ ನಟಿಸಿದ ಒಂದು ಸದಭಿರುಚಿಯ ಚಿತ್ರ. ಸುಮಾರು 170 ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ನರಸಿಂಹರಾಜು ಸದಭಿರುಚಿಯ ಹಾಸ್ಯಕ್ಕೆ ಹೆಸರಾದವರು. ಅವರ ಮುಖಭಾವ, ಅಭಿನಯ, ಆಕಾರಗಳನ್ನು ಹಾಸ್ಯಕ್ಕೆ ಪರಿಪಕ್ವವಾಗಿ ಒಗ್ಗಿಸಿಕೊಂಡಿದ್ದರು. ಡಾಕ್ಟರ್ ರಾಜ್ಕುಮಾರ್ ರವರ ಬಹುತೇಕ ಚಿತ್ರಗಳಲ್ಲಿ ಅವರ ಜೋಡಿಯಾಗಿ ನಟಿಸಿದ ನರಸಿಂಹರಾಜು ಅವರದು 25 ವರ್ಷಗಳ ಚಿತ್ರ ಬದುಕು. ಆ 25 ವರ್ಷಗಳಲ್ಲಿ ಹಲವು ಸಾಹಸಗಳನ್ನು ಮಾಡಿದರು. ಕಲ್ಪನಾರಂತ ಅಪ್ರತಿಮ ಕಲಾವಿದೆಗೆ ಆರಂಭದಲ್ಲಿ ಆಶ್ರಯ ನೀಡಿ ಆಕೆ ಚಿತ್ರರಂಗದಲ್ಲಿ ಮಿನುಗುತ್ತಾರೆಯಾಗುವಂತಾಯಿತು. ಹಾಗೆಯೇ ರಾಜ್ಕುಮಾರ್, ಜಿ ವಿ ಅಯ್ಯರ್, ಬಾಲಕೃಷ್ಣ ಅವರ ಜೊತೆ ಸೇರಿ ಕನ್ನಡ ಕಲಾವಿದರ ಸಂಘ ಸ್ಥಾಪಿಸಿ ಊರೂರುಗಳಲ್ಲಿ ನಾಟಕ ಆಡಿ ಬಂದ ಹಣದಿಂದ ರಣಧೀರ ಕಂಠೀರವ ಚಿತ್ರ ನಿರ್ಮಿಸಿದರು. ಈ ನಾಲ್ವರ ಪ್ರಯತ್ನವೇ ಇಂದು ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿ ನೆನೆ ನಿಲ್ಲಲು ಕಾರಣ ಎಂದರೆ ಅದು ತಪ್ಪಾಗಲಾರದು. ಅತಿ ಚಿಕ್ಕ ವಯಸ್ಸಿನಲ್ಲಿ ನರಸಿಂಹರಾಜು ಕನ್ನಡಿಗರಿಂದ ದೂರವಾದುದು ನಿಜಕ್ಕೂ ದುರಂತ. 1979 ಅಂದರೆ ಅವರ 56 ವಯಸ್ಸಿನಲ್ಲಿ ನರಸಿಂಹರಾಜು ನಿಧನರಾದರು. ಆದರೆ ಅವರು ಕೊಟ್ಟ ಆರೋಗ್ಯಪೂರ್ಣ ಹಾಸ್ಯ ಇಂದಿಗೂ ಹಸಿರಾಗಿ ಉಳಿದಿದೆ.